ಹವಾಮಾನ ವೈಪರೀತ್ಯದಿಂದ 2020-21ನೇ ಹಂಗಾಮಿನ ದ್ರಾಕ್ಷಿ ಬೆಳೆಗೆ ಭಾರಿ ನಷ್ಟ ಸಂಭವಿಸಿದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಅವರಿಗೆ ಬೆಳೆಹಾನಿ ವರದಿ ನಿಲ್ಲಿಸಲಾಗಿದೆ ಎಂದು ಅತನಿ ಶಾಸಕ ಪ್ರಜಾಯತ್ನ ನ್ಯೂಸ್ ಚಾನೆಲ್ ಪ್ರತಿಕ್ರಿಯೆ ನೀಡಿದರು. ಅವರು ತಾಲೂಕಿನ ಕೋತನಟ್ಟಿ ಗ್ರಾಮದಲ್ಲಿ ಮಾತನಾಡಿ, ಕಳೆದ ದಿನಗಳ ಹಿಂದೆ ಬೆಳಗಾವಿ ಜಿಲ್ಲೆಗೆ ನೆರೆಹಾನಿ ವೈಮಾನಿಕ ಸಮೀಕ್ಷೆ ಆಗಮಿಸಿದ ಮುಖ್ಯಮಂತ್ರಿಯವರು ಜನಪ್ರತಿನಿಧಿಗಳ ಹಾಗೂ ಅಧಿಕಾರಿಗಳ ಜೊತೆಗೆ ಸಭೆ ನಡೆದಿರುವ ಸಂದರ್ಭದಲ್ಲಿ ಅತನಿ ತಾಲೂಕಿನ ಅತಿವೃಷ್ಟಿ ಅನಾವೃಷ್ಟಿ ಬಗ್ಗೆ ವರದಿ ಸಲ್ಲಿಸಲಾಗಿದೆ ಎಂದು ಹೇಳಿದರು. ತಾಲೂಕಿನ ಒಂದು ಕಡೆ ಕೃಷ್ಣಾ ನದಿಯಿಂದ ಅತಿವೃಷ್ಟಿ ಸಂಭವಿಸಿದರೆ ಮಹಾರಾಷ್ಟ್ರದ ರಾಜ್ಯ ಹಾಗೂ ವಿಜಯಪುರ ಜಿಲ್ಲೆಗೆ ಗಡಿ ಹೊಂದಿರುವ ಅತನಿ ತಾಲೂಕಿನ ಈ ಭಾಗಗಳಲ್ಲಿ ಅನಾವೃಷ್ಟಿ ಆಗುತ್ತದೆ. ಇದರಿಂದ ಅತನಿ ತಾಲೂಕಿನಲ್ಲಿ 4,000ಕ್ಕೂ ಅಧಿಕ ಹೆಕ್ಟೇರ್ ಪ್ರದೇಶಗಳಲ್ಲಿ ದ್ರಾಕ್ಷಿ ಬೆಳೆಯನ್ನು ಈ ಭಾಗದ ರೈತರು ಅವಲಂಬಿಸಿದ್ದಾರೆ. ಈ ಬಾರಿ ಹವಾಮಾನ ವೈಪರೀತ್ಯದಿಂದ ದ್ರಾಕ್ಷಿ ಬೆಳೆಗಾರರು ನಷ್ಟ ಸಂಭವಿಸಿದೆ. ನಾನು ಹಾಗೂ ಬೆಳಗಾವಿ ಜಿಲ್ಲೆಯ ದ್ರಾಕ್ಷಿ ಬೆಳೆಗಾರರ ಸಂಘದ ನಿರ್ದೇಶಕ ಸಿದ್ದಪ್ಪ ಮುದುಕನವರ್ ಜೊತೆಯಾಗಿ ಬಿಎಸ್ ಯಡಿಯೂರಪ್ಪನವರಿಗೆ ದ್ರಾಕ್ಷಿ ಬೆಳೆಗಾರರಿಗೆ ರಾಜ್ಯ ಸರ್ಕಾರದಿಂದ ಬೋರ್ಡ್ ರಚನೆ ಮಾಡಬೇಕೆಂದು ಮನವಿ ಜೊತೆಗೆ ವರದಿ ಸಲ್ಲಿಸಲಾಗಿದೆ. ಇದಕ್ಕೆ ಮುಖ್ಯಮಂತ್ರಿಯವರು ಸಕಾರಾತ್ಮಕ ಸ್ಪಂದನೆ ಮಾಡಿದ್ದಾರೆ ಎಂದು ಹೇಳಿದರು. ಬೆಳಗಾವಿ ಜಿಲ್ಲೆಯಲ್ಲಿ 2,700 ಹೆಕ್ಟೇರ್ ದ್ರಾಕ್ಷಿ ಬೆಳೆದಿದ್ದು ಅದರಲ್ಲಿ ಅತನಿ ತಾಲೂಕಿನಲ್ಲಿಯೇ 4,000 ಹೆಕ್ಟೇರ್ ದ್ರಾಕ್ಷಿ ಬೆಳೆಯನ್ನು ರೈತರು ಅವಲಂಬಿಸಿದ್ದಾರೆ. 2 ತಿಂಗಳಿಂದ ಮಳೆ ಹಾಗೂ ಹವಾಮಾನ ವೈಪರೀತ್ಯದಿಂದ ದ್ರಾಕ್ಷಿ ಬೆಳೆಗಾರರು ಆತಂಕಕ್ಕೆ ಒಳಗಾಗಿದ್ದಾರೆ. ಆದಷ್ಟು ಬೇಗನೆ ದ್ರಾಕ್ಷಿ ಬೆಳೆಗಾರರಿಗೆ ಪರಿಹಾರ ವಿತರಣೆ ಮಾಡಲಿ ಎಂಬುದು ಈ ಭಾಗದ ರೈತರ ಬೇಡಿಕೆಯಾಗಿದೆ. ದ್ರಾಕ್ಷಿ ಬೆಳೆಗಾರರು ಸರ್, ಹವಾಮಾನ ವೈಪರೀತ್ಯದಿಂದ ಬೆಳೆ ಹಾನಿ ಆಗಿದೆ ಅಂತ ಹೇಳ್ತಾ ಸರ್ಕಾರಕ್ಕೆ ಯಾವ ರೀತಿ ವರದಿ ಸಲ್ಲಿಸ್ತೀರಿ? ಕಳೆದ ಅಂದ್ರೆ ಈ ಒಂದು 15 ದಿವಸ ಹಿಂದ್ಗಡೆ ಮಳೆ ಪ್ರವಾಹ ಬಂದಾಗ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಯಡಿಯೂರಪ್ಪಜಿ ಅವರು ವೀಕ್ಷಣೆಗಾಗಿ ಆಗಮಿಸಿದ್ರು. ವಿಶೇಷ ವಿಮಾನದಲ್ಲಿ ಕೂಡ ಎಲ್ಲವನ್ನು ವೀಕ್ಷಣೆಯನ್ನು ಮಾಡಿ ಬೆಳಗಾವ್ ಏರ್ಪೋರ್ಟ್ದಲ್ಲಿ ಎಲ್ಲ ಅಧಿಕಾರಿಗಳ ಸಭೆಯನ್ನು ಶಾಸಕರ ಸಭೆಯನ್ನು ತೆಗೆದುಕೊಂಡರು. ಆ ಸಂದರ್ಭದಲ್ಲಿ ನಾವು ಬಹಳ ಸ್ಪಷ್ಟವಾದಂತಹ ಒಂದು ಮನವಿಯನ್ನು ಮಾಡಿದ್ದೇವೆ. ಈ ದ್ರಾಕ್ಷಿ ಬೆಳೆಗಾರ ಸಂಘದ ಒಬ್ಬ ನಿರ್ದೇಶಕರು ಕೂಡ ಸಿದ್ದಪ್ಪನ ಮುದುಕನ ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ಅಲ್ಲಿ ಬಂದಿದ್ರು. ನಾವೆಲ್ಲರೂ ಕೂಡಿಕೊಂಡು ನಮ್ಮ ಅತನಿ ಮತಕ್ಷೇತ್ರದಲ್ಲಿ 2 ಭಾಗಿದೆ. ಒಂದು ಕೃಷ್ಣಾ ನದಿ ದಂಡೆಯಲ್ಲಿ ಅತಿವೃಷ್ಟಿ ಇದ್ದಾಗ ಮುಳುಗಡೆಯಾಗುವಂಥದ್ದು, 50% ಸಂಪೂರ್ಣವಾಗಿ ಡ್ರಾಟ್. ಯಾಕಂದ್ರೆ ಈ ಕಡೆ ಬಿಜಾಪುರ ಜತ್ತು ಬೌಂಡರಿ ಇರುವಂತಹ ಪ್ರದೇಶ ನಮ್ಮ ಅತನಿ ಮತಕ್ಷೇತ್ರದಲ್ಲಿ ಸರ್ ಒಂದು ಅತಿವೃಷ್ಟಿ, ಒಂದು ಸಂಪೂರ್ಣವಾಗಿ ಡ್ರಾಟ್ ಅನ್ನುವಂಥ ಇದೆ. ಈ ಕಡೆ ಬರಗಾಲ ಪ್ರದೇಶ ಏನು ನಾವು ಅಂತೀವಿ, ಕೊಕ್ಕಡ್ನು ಜಡಪಿ ಹೋದು, ತಲಸಂಗಿ ಜಡಪಿ, ಐಗಿಳಿ ಜಡಪಿ ಪಾಲ್ಟು ಬಿಜಾಪುರ ಬೌಂಡ್ರಿಗೆ ಹೊಂದಿದಂಥದ್ದು. ಅಲ್ಲಿ ಸಂಪೂರ್ಣವಾಗಿ ದ್ರಾಕ್ಷಿ ಬೆಳೆಯುವಂಥದ್ದು, ಆರ್ಟಿಕಲ್ಚರಲ್ ಕ್ರಾಪ್ ಬೆಳೆಯುವಂಥದ್ದು, ಅದು ಕೂಡ ಮಳೆಯಿಂದ ಸಂಪೂರ್ಣವಾಗಿ ಹಾಳಾಗುವುದರಿಂದ ಅದಕ್ಕೂ ಒಂದು ವಿಶೇಷ ಪ್ಯಾಕೇಜ್ ಮಾಡಬೇಕನ್ನುವಂಥದ್ದು ಕೂಡ ಮನವಿ ಮಾಡಿದ್ದೇವೆ. ಇದ್ರ ಜೊತೆಗೆ ಸಿದ್ದಪ್ಪನ ಮುದುಕನ್ನ ಅವರು ದ್ರಾಕ್ಷಿ ಬೆಳೆ ಕೂಡಿಕೊಂಡು ಇದಕ್ಕೆ ಆದಂತಹ ಒಂದು ಸಪರೇಟ್ ಬೋರ್ಡ್ ಮಾಡಬೇಕನ್ನುವಂಥದ್ದು ಕೂಡ ಮನವಿಯನ್ನು ಮಾಡಿದ್ದಾರೆ. ಇವು ಎಲ್ಲದಕ್ಕೂ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಈ ಯಡಿಯೂರಪ್ಪಜಿಯವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಸಹಾಯ ಸಹಕಾರವನ್ನು ಕೊಡ್ತಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಸರಿ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ನಿರಂತರ ಸುದ್ದಿಗಾಗಿ ಪ್ರಜಾಯತ್ನ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ ನಿರಂತರ ಸುದ್ದಿಗಳನ್ನು ವೀಕ್ಷಿಸಿ.